नमस्कार साहुकार विशेष कार्यक्रम के स्वागत नानु श्रेयांक कुंदगोळ साहुकार साहुकार अन्नो ई पद केळिद्रे नमगे निमगेल्ल तट्टंत नेनपिगे बरोदे गोकाक यस गोकाक नेनपिगे बंद्रे जारकिहोळि साहुकारर नेनपु बारदे इरो केक् साध्य हेळि ಹೌದು ನಾವು ಕೂಡ ಇವತ್ತು ಜಾರಕಿಹೊಳಿ ಕುಟುಂಬದ ಸಹಕಾರಣ ಕುರಿತು ಇಂಟರೆಸ್ಟಿಂಗ್ ಕಹಾನಿಯೊಂದನ್ನ ಹೇಳೋಕೆ ಹೊರಟಿದ್ದೀವಿ ಈ ಸಹಕಾರ ಅಂದ್ರೆ ಆ ಕ್ಷೇತ್ರದ ಜನರಿಗೆ ಅಚ್ಚು ಮೆಚ್ಚು ಆ ಕ್ಷೇತ್ರದಲ್ಲಿ ಜನರಿಗೆ ಏನೇ ಸಂಕಷ್ಟವಿದ್ರೂ ಮೊದಲಿಗೆ ನೆನಪಿಗೆ ಬರೋದೆ ಈ ಸಹಕಾರ ಅಂದ ಹಾಗೆ ಅಷ್ಟು ಆಳವಾಗಿ ಬೆರೆತು ಹೋಗಿರೋ ಆ ಸಹಕಾರ ಯಾರು ಅಂತೀರಾ ಈ ಸ್ಟೋರಿ ನೋಡಿ ಹೌದು ಗೋಕಾಕ್ ಅಂದೊಡನೆ ತಟ್ ಅಂತ ನೆನಪಿಗೆ ಬರೋದು ಜಾರಕಿಹೊಳಿ ಮನೆತನ ಜಾರಕಿಹೊಳಿ ಬ್ರದರ್ಸ್ ಅಂದ್ರೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ ಅಂದ ಹಾಗೆ ನಾವು ಇವತ್ತು ನಿಮ್ಮ ಮುಂದೆ ಹೇಳೋಕೆ ಹೊರಟಿರೋದು ಬಡವರ ಬಂಧು ರೈತರ ಆಶಾ ಕಿರಣ ಕೆಎಂಎಫ್ ಅಧ್ಯಕ್ಷ ಅರ್ಭಾವಿ ವಿಧಾನಸಭಾ ಕ್ಷೇತ್ರದ ಜನರ ಜೀವಾಳ ಅವರೇ ಬಾಲಚಂದ್ರ ಜಾರಕಿಹೊಳಿ ಹೌದು ಬಾಲಚಂದ್ರ ಜಾರಕಿಹೊಳಿ ಅಂದ್ರೆ ಅರ್ಭಾವಿ ವಿಧಾನಸಭಾ ಕ್ಷೇತ್ರದ ಜನರಿಗೆ ಅಷ್ಟು ಪ್ರೀತಿ ಅವರೆಂದ್ರೆ ಅಷ್ಟು ಅಚ್ಚುಮೆಚ್ಚು ಅದಕ್ಕಾಗಿನೇ ಸತತ 5 ಬಾರಿ ತಮ್ಮ ಸಹಕಾರನನ್ನ ಅರ್ಭಾವಿ ಕ್ಷೇತ್ರದಿಂದ ಆರಿಸಿ ಕಳಿಸಿದ್ದು ಇನ್ನು ಜಾರಕಿಹೊಳಿ ಸಹೋದರರಲ್ಲೇ ಬಾಲಚಂದ್ರ ಜಾರಕಿಹೊಳಿ ಅವರ ವ್ಯಕ್ತಿತ್ವ ವಿಭಿನ್ನ ವಿಶೇಷ ಕಲ್ಲೋಳಿ ಆಂಜನೇಯನ ಪ್ರಿಯ ಭಕ್ತನಾಗಿರೋ ಈ ಸಹಕಾರನಿಗೆ ಹೆತ್ತವರಂದ್ರೆ ಸಾಕ್ಷಾತ್ ದೈವ ಅದಕ್ಕಾಗಿನೇ ಸಹಕಾರ ಬಾಲಚಂದ್ರ ಜಾರಕಿಹೊಳಿ ನಿತ್ಯ ಬೆಳಿಗ್ಗೆ ದೇವರಿಗೂ ಮೊದಲು ನಮಿಸೋದು ತಂದೆ ತಾಯಿಯನ್ನ ತಂದೆ ತಾಯಿಯ ಕನಸನ್ನ ನನಸು ಮಾಡಿದ ಈ ಸಹಕಾರನಿಗೆ ಅವರಂದ್ರೆ ಜೀವ ಸಹಕಾರ ತಮ್ಮ ಕಚೇರಿಯ ಕೋಣೆಗೆ ಬಂದ್ರೆ ಸಾಕು ಮೊದಲು ಹೆತ್ತವರ ಫೋಟೋಗೆ ನಮಿಸದೆ ಹುಲ್ಲು ಕಡ್ಡಿಯೂ ಅಲುಗಾಡೋಲ್ಲ ಮೊದಲು ಅಪ್ಪ ಅಮ್ಮನಿಗೆ ಪೂಜೆ ಸಲ್ಲಿಸಿದ ನಂತರವೇ ಮಿಕ್ಕಿದ್ದೆಲ್ಲ ಅದಕ್ಕಾಗಿನೇ ಇವತ್ತು ಬಾಲಚಂದ್ರ ಸಹಕಾರ ಈ ಎತ್ತರಕ್ಕೆ ಬೆಳೆದಿರುವುದು ಅಂದ ಹಾಗೆ ಅರ್ಭಾವಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯ ಜನರ ಮನದಲ್ಲೂ ಈ ಸಹಕಾರ ಅಚ್ಚಳಿಯದೆ ಉಳಿದು ಬಿಟ್ಟಿದ್ದಾನೆ ಹೀಗಾಗಿನೇ ಬಾಲಚಂದ್ರ ಸಹಕಾರನ ಮನೆ ಮುಂದೆ ನಿತ್ಯ ಜಾತ್ರೆ ಬೆಳಗಾದ್ರೆ ಸಾಕು ತಮ್ಮ ನೆಚ್ಚಿನ ಸಹಕಾರನ ಭೇಟಿಯಾಗಲು ಅರಭಾವಿ ವಿಧಾನಸಭಾ ಕ್ಷೇತ್ರದ ಜನ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಈ ಸಹಕಾರಿನಿಗೂ ಅಷ್ಟೇ ತಮ್ಮ ಕ್ಷೇತ್ರದ ಜನರ ಮೇಲೆ ಎಲ್ಲಿಲ್ಲದ ಪ್ರೀತಿ ವಿಶ್ವಾಸ ಅದಕ್ಕೆ ಸಾಕ್ಷಿ ಎಂಬಂತೆ ತಮ್ಮ ಕ್ಷೇತ್ರದ ಜನರನ್ನ ಈ ಸಹಕಾರ ಹೆಸರಿಟ್ಟು ಕರೆಯೋದು ಅದು ಕೇವಲ ಒಬ್ಬಿಬ್ಬರನ್ನಲ್ಲ ಅರಭಾವಿ ಕ್ಷೇತ್ರದ ಬಹುತೇಕರನ್ನ ಈ ಸಹಕಾರ ಕರೆಯುವುದು ಹೆಸರಿಟ್ಟೆ ಅಷ್ಟು ಆಳವಾಗಿ ಅವರೊಂದಿಗೆ ಬೆರೆತಿದ್ದಾರಂದ್ರೆ ನೀವೇ ಯೋಚಿಸಿ ಈ ಬಾಲಚಂದ್ರ ಸಹಕಾರ ಸಾಮಾನ್ಯ ರಾಜಕಾರಣಿಗಳ ತರ ಅಲ್ಲವೇ ಅಲ್ಲ ಅವರೇ ಬೇರೆ ಅವರ ಸ್ಟೈಲೇ ಬೇರೆ ಸಿಂಪಲ್ ಆಗಿ ಡ್ರೆಸ್ ಹಾಕಿ ಮನೆಯಿಂದ ಹೊರಬಿದ್ರು ಅಂದ್ರೆ ಸಾಕು ತಮ್ಮ ಭೇಟಿಗಾಗಿ ಬಂದ ಕ್ಷೇತ್ರದ ಪ್ರತಿಯೊಬ್ಬರನ್ನ ಭೇಟಿಯಾಗಿ ಅವರ ಕಷ್ಟಕ್ಕೆ ಸ್ಪಂದಿಸುವವರೆಗೂ ತಮ್ಮ ಆಫೀಸ್ ಆವರಣ ಬಿಟ್ಟು ಕದಲೋದೇ ಇಲ್ಲ ಈ ಸಹಕಾರ ಇನ್ನು ಬಾಲಚಂದ್ರ ಸಹಕಾರನ ಈ ಆಫೀಸ್ ಒಮ್ಮೆ ನೋಡಿಬಿಡಿ ಒಂದು ಕಡೆ ಆಫೀಸ್ ಮುಂದೆ ಜನವೋ ಜನ ಮತ್ತೊಂದೆಡೆ ತಾವೇ ಖುದ್ದಾಗಿ ಜನರಿದ್ದಲ್ಲಿಗೆ ಹೋಗಿ ಅವರ ಕಷ್ಟ ಸುಖ ಆಲಿಸುತ್ತಿರೋ ಸಹಕಾರ ಈ ಸಹಕಾರ ತಮ್ಮ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಕೇಳಿ ಸುಮ್ಮನಿರೋಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಹಾಗೆ ಅವರ ಸಮಸ್ಯೆಗಳಿಗೂ ಸ್ಥಳದಲ್ಲೇ ಪರಿಹಾರವನ್ನು ಒದಗಿಸಿ ಅಗತ್ಯ ಸಹಾಯವನ್ನು ಮಾಡೋದಕ್ಕೇನೆ ಈ ಸಹಕಾರನಿಗೆ ಕೊಡುಗೈ ಧಾನಿಯು ಅಂತಾರೆ ಇನ್ನು ಸಾಮಾನ್ಯವಾಗಿ ಸಾರ್ವಜನಿಕರು ಏನೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೆ ಅಥವಾ ಜಗಳ ಹೊಡೆದಾಟಗಳಂತಹ ಘಟನೆಗಳು ನಡೆದ್ರೆ ನೇರವಾಗಿ ಹೋಗೋದು ಪೊಲೀಸ್ ಠಾಣೆಗೆ ಆದರೆ ಈ ಸಹಕಾರನ ಕ್ಷೇತ್ರದಲ್ಲಿ ಮಾತ್ರ ಏನೇ ಸಮಸ್ಯೆಗಳಾದರೂ ಆ ಕ್ಷೇತ್ರದ ಜನರಿಗೆ ಮೊದಲು ನೆನಪಾಗೋದು ಸಹಕಾರ ಎಂಥದ್ದೇ ಕ್ಲಿಷ್ಟಕರ ಸಮಸ್ಯೆಗಳಿದ್ರೂ ಸರಳವಾಗಿ ಬಗೆಹರಿಸಿ ಸೈ ಎನಿಸಿಕೊಳ್ಳುವ ಸಹಕಾರನ ಕ್ಷೇತ್ರದಲ್ಲಿ ಪೊಲೀಸರಿಗೂ ಕೆಲಸ ಕಡಿಮೆನೆ ಇನ್ನು ಅರಭಾವಿ ಕ್ಷೇತ್ರದ ಯಾರ ಮನೆಯಲ್ಲಿ ಮದುವೆ ಸಮಾರಂಭದ ಆಮಂತ್ರಣವಿದ್ರೂ ಸಾಕು ಈ ಸಹಕಾರನ ವತಿಯಿಂದ ಯಾರಾದರೂ ಹಾಜರ್ ಇರಲೇಬೇಕು
ಅಷ್ಟೇ ಅಲ್ಲ, ಈ ಸಾಹುಕಾರನ ಕಡೆಯಿಂದ 5,000 ರೂಪಾಯಿ IR ಫಿಕ್ಸ್. ಇನ್ನು ಮದುವೆ ದಿನ ಬಾಲಚಂದ್ರ ಸಾಹುಕಾರ ಸ್ಥಳೀಯವಾಗಿ ಲಭ್ಯವಿದ್ರೆ ಖುದ್ದು ಸಾಹುಕಾರನೇ ಮದುವೆಗೆ ಹಾಜರು. ಕ್ಷೇತ್ರದ ಜನರಿಗೆ ಈ ಸಾಹುಕಾರ ಒಂದರ್ಥದಲ್ಲಿ ಮನೆ ಮಗನಾಗಿದ್ದೇ ಸತತ 5 ಬಾರಿ ವಿಧಾನಸಭೆಯ ಮೆಟ್ಟಿಲೇರಲು ಸಾಧ್ಯವಾಗಿದ್ದು, ಅಧಿಕಾರವಿದ್ದರೂ ಸೈ ಇಲ್ಲದಿದ್ದರೂ ಸೈ ಈ ಸಾಹುಕಾರ ಮಾತ್ರ ಎಂದೆಂದಿಗೂ ಸಾಹುಕಾರನೇ. ಅದಕ್ಕೆ ಕ್ಷೇತ್ರದ ಜನ ಪ್ರೀತಿಯಿಂದ ಇವರಿಗೆ ನಮ್ಮ ಸಾಹುಕಾರ ಅನ್ನೋದು. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕರ್ನಾಟಕ.